ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಜಾತ್ರೋತ್ಸವದ ಸಂಭ್ರಮ ಇದೆ. ಇವತ್ತು 17ನೇ ತಾರೀಕು ಬ್ರಹ್ಮರಥೋತ್ಸವ ಹಾಗೂ ಪುತ್ತೂರು ಬಿಡಿ ನಡೆಯುತ್ತೆ. ಬ್ರಹ್ಮರಥೋತ್ಸವ ಹಾಗೂ ಪುತ್ತೂರು ಬಿಡಿಯನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಲಕ್ಷೋಪಾದಿಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಮಹಾಲಿಂಗೇಶ್ವರ ದೇವರು ರಥರೂಢರಾಗಿ ರಥ ಬ್ರಹ್ಮರಥ ಮಹಾಲಿಂಗೇಶ್ವರನ್ನ ದೇವರನ್ನ ಹೊತ್ತು ಸಾಕ್ತಾ ಇದ್ದ ಹಾಗೆಯೇ ಇತ್ತ ಕಡೆಯಲ್ಲಿ ಧಾಮ್ ಧೂಮ್ ಅನ್ನುವಂತಹ ಪಟಾಕಿಗಳು ಸದ್ದು ಮಾಡುತ್ತೆ. ಆಗಸದಲ್ಲಿ ವರ್ಣ ರಂಜಿತ ಚಿತ್ತಾರವನ್ನು ಮೂಡಿಸುತ್ತೆ ಈ ಒಂದು ಪಟಾಕಿಗಳು. ಎಸ್, ಹಾಗಾಗಿ ಇವೆಲ್ಲವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ. ಪುತ್ತೂರು ಬೆಡಿ ಅಂತ ಹೇಳಿದರೆ ಅದು ವಿಶ್ವವಿಖ್ಯಾತಿ. ಯಾಕೆಂತ ಹೇಳಿದರೆ ಸುಮಾರು 8.5 ಲಕ್ಷ ವೆಚ್ಚದಲ್ಲಿ ಈ ಒಂದು ಪುತ್ತೂರು ಬೆಡಿ ಇರುತ್ತೆ. ಎಸ್, ಹಾಗಾದರೆ ಈ ಬಾರಿಯ ಪುತ್ತೂರು ಬೆಡಿ ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾದ ಸ್ಪೆಷಲ್ ಇದೆ ಅಂತ ನೋಡಬೇಕು. ಅದರ ಜೊತೆಗೆ ತಯಾರಿಗಳು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಕೂಡ ನೋಡಬೇಕು. ನಾವಿಲ್ಲಿ ನೋಡ್ಬೋದು, ನೀವು ಪಟಾಕಿಯನ್ನು ಸಿಡಿಸೋದಕ್ಕಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ರೀತಿಯಾದಂಥ ಪಟಾಕಿಗಳನ್ನು ಜೋಡಣೆ ಮಾಡಿ ಇಟ್ಟಿರುವಂಥದ್ದು, ಸುಮಾರು ದೂರದವರೆಗೂ ಕೂಡ ಪಟಾಕಿಗಳು ಇರುವಂಥದ್ದು. ಹಾಗೆಯೇ ಪ್ರತಿಯೊಂದು ಹಂತದಲ್ಲಿ ಕೂಡ ಇರುವಂತಹ ಪಟಾಕಿಗಳಲ್ಲಿ ಸುಮಾರು ಸ್ಟಾರ್ಟಿಂಗಿಂದ ಹೇಳೋದು ಅಂತ ಹೇಳಿದರೆ ಇಲ್ಲಿ 9 ಪಟಾಕಿಗಳು ಜೊತೆಯಾಗಿಯೇ ಜೋಡಣೆ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಆಗಸದ ಎತ್ತರದಲ್ಲಿ ವರ್ಣರಂಜಿತವಾದ ಚಿತ್ತಾರವನ್ನು ಮೂಡಿಸುವಂತಹ ಪಟಾಕಿಗಳು. ಯೆಲ್ಲೋ ಕಲರ್, ಹಾಗೆಯೇ ರೆಡ್ ಕಲರ್, ಬ್ಲೂ ಕಲರ್, ಈ ರೀತಿಯಾಗಿ ಬಣ್ಣಗಳ ಹೆಸರುಗಳನ್ನು ಜೋಡಣೆ ಮಾಡಿರೋ ರೀತಿಯಲ್ಲೇ ಪಟಾಕಿಗಳನ್ನು ಇಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಸಿಡಿದು ಆಕಾಶದಲ್ಲಿ ವರ್ಣರಂಜಿತವಾದ ಚಿತ್ತಾರವನ್ನು ಮೂಡಿಸುತ್ತೆ, ಬಣ್ಣದ ಲೋಕವನ್ನು ಸೃಷ್ಟಿ ಮಾಡುತ್ತೆ. ಎಸ್, ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವಂಥ ಭಕ್ತರ ಕಣ್ಮಣವನ್ನು ತಲಿಸುವಂಥ ಕೆಲಸವನ್ನು ಈ ಒಂದು ಬೇಡಿ ಮಾಡುತ್ತೆ. ಪುತ್ತೂರಿನ ಬೇಡಿ ಅಂತ ಹೇಳಿದರೆ ಧಾಮ್ ಧೂಮ್ ಶಬ್ದದ ಜೊತೆಗೆ ಆಗಸದ ಎತ್ತರದಲ್ಲಿ ವರ್ಣರಂಜಿತವಾದ ಚಿತ್ತಾರವನ್ನು ಮೂಡಿಸುತ್ತೆ. ಈ ಒಂದು ಪಟಾಕಿ ಬೇಡಿಯ ರುವಾರಿಗಳು ಹಾಗೆಯೇ ಈ ಬಾರಿಯ ಗುತ್ತಿಗೆಯನ್ನು ವಹಿಸಿಕೊಂಡಿರುವಂಥದ್ದು ಕಾರ್ಕಳದ ರಮಾನಂದ ನಾಯ್ಕ ಅವರು. ಎಸ್, ರಮಾನಂದ ನಾಯ್ಕ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಪುತ್ತೂರು ಬೇಡಿ ಅಂತ ಹೇಳಿದರೆ ವಿಶ್ವವಿಖ್ಯಾತಿ ಅಂತಲೇ ಹೇಳ್ಬೋದು. ಈ ಬಾರಿ ಕೂಡ ನೀವೇ ಗುತ್ತಿಗೆಯನ್ನು ವಹಿಸಿಕೊಂಡಿರುವಂಥದ್ದು, ಈ ಬಾರಿಯ ಬೇಡಿ ಯಾವ ರೀತಿಯಾಗಿರುತ್ತೆ? ಈ ವರ್ಷ ಸ್ವಲ್ಪ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಸುಮಾರು ಒಂದು 10-12 ವೆರೈಟಿದು ಎಕ್ಸ್ಟ್ರಾ ಐಟಮ್, ಒಂದು ಹೊಸ ಹೊಸ ಐಟಮ್ಗಳನ್ನು ಹಾಕಿದ್ದೇವೆ. ಸೊ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳುವಂಥದ್ದು ನಮ್ಮದೊಂದು ಆಸೆ ಅಷ್ಟೇ. ಟೋಟಲ್ ಆಗಿ ಎಷ್ಟು ಇದೆ? ಸುಮಾರು ಒಂದು 50-60 ವೆರೈಟಿ ಇದೆ ನಮ್ಮ ಹತ್ರ. ಹೌದು, ಸ್ಪೆಷಲ್ ಆಗಿ ಅಂತ ಹೇಳ್ಬೋದಾ? ಸ್ಪೆಷಲ್ ಆಗಿ ಈಗ ನಾವು ಕಲರ್ ಮೈನ್ಸ್, ಕಲರ್ ಕಾಮೆಟ್ಸ್, ಅದರಲ್ಲಿ ಒಂದೊಂದರಲ್ಲಿ ಸುಮಾರು ಒಂದು 6 ಅಥವಾ 7 ವೆರೈಟಿಗಳಿದೆ ಅಂತೇಳಿದರೆ 21 ವೆರೈಟಿಗಳು ಹೊಸದೇ ಅಂತ ಹೇಳ್ಬೋದು ನಾವು. ಹೌದು. ತಯಾರಿಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ? ತಯಾರಿಕೆಗಳು ಅಂತೇಳಿ ನೋಡಿ, ಮುಖ್ಯವಾಗಿ ನಾವು ಮಾಡುವಂಥ ಸಂದರ್ಭಗಳಲ್ಲಿ ಈ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ತೊಂದರೆ ಆಗದೆ ಇರೋ ಮಾಡಬೇಕು, ಸಾರ್ವಜನಿಕ ತೊಂದರೆ ಆಗಬಾರ್ದು, ಅದನ್ನು ನಾವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ಸಂಬಂಧಪಟ್ಟ ಹಾಗೆ ಈ ದೇವಸ್ಥಾನದವರಿಗೆ ಸುತ್ತ ಒಂದು ಬ್ಯಾರಿಕೇಡ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದವರು ಅವರ ವಾಹನಗಳನ್ನು ಇಟ್ಟು ಅವರು ಸಜ್ಜಾಗಿರ್ತಾರೆ, ಮತ್ತು ಈ ಪೊಲೀಸ್ ಇಲಾಖೆಯವರು ಸ್ವಲ್ಪ ಜನರಿಗೆ ಬರದ ಹಾಗೆ ತಡೆಗಳಿದೆ, ಅವರು ಸ್ವಲ್ಪ ನಮಗೂ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಇನ್ನೂ ಬೇರೆ ಕೆಲವೊಂದು ವಿಚಾರಗಳು ಅಂತ ಹೇಳಿದರೆ, ಮಳೆ ಬಂದರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಏನು ಮಾಡಬೇಕು ಅದೆಲ್ಲ ನಾವು ಮಾಡಬೇಕಾಗ್ತದೆ. ಹಾಗೆ ಅದನ್ನು ಸ್ವಲ್ಪ ನಾವು ಪ್ರಿಪರೇಷನ್ ಮಾಡಿಕೊಂಡಿರ್ತೇವೆ. ಮತ್ತು ಕೆಲವೊಂದು ಸರಿ ನಮ್ಮ ಕೈ ಮೀರಿ ಮಳೆ ಬಂತು, ಸಮಸ್ಯೆ ಬಂತಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮುಂಚೆ ಒಂದು ಸರಿ ಹೀಗೆ ಆಗಿತ್ತು, ಬಿಫೋರ್ ಲಾಸ್ಟ್ ಇಯರ್ ಆಯಿತು, ಆದರೆ ದೇವರಿಂದ ಏನು ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ಆಗಿತ್ತು. ಹೌದು. ಓಕೆ. ಸುಮಾರು ವರ್ಷಗಳಿಂದ ನೀವು ಇಲ್ಲಿ ಬೇಡಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದಲ್ಲ, ಆ ಒಂದು ಅನುಭವವನ್ನು ಹೇಳೋದು ಅಂತೇಳಿದರೆ, ಪುತ್ತೂರಿನಲ್ಲಿ ಒಂದು ಬೆಡಿ ಮಾಡೋದು ಅಂತ ಹೇಳಿ ನಮಗೆ ಒಂದು ಖುಷಿ. ಇದು ಲಾಭಕ್ಕಾಗಿ ಅಲ್ಲ, ಒಂದು ಖುಷಿಗೋಸ್ಕರ ಮಾಡುವಂಥದ್ದು ಅಂತ ಹೇಳ್ಬೋದು ಅಷ್ಟೇ. ಹೌದು. ನಿಮ್ಮ ತಂಡದ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಇದ್ದಾರೆ? ನಾವು ತಂಡದಲ್ಲಿ ಸುಮಾರು ಒಂದು ಈಗ ಇಲ್ಲಿ ಒಂದು 15 ಜನ ಇದ್ದೇವೆ. ಎಲ್ಲರೂ ಒಳ್ಳೆ ಕೆಲಸಗಾರರು, ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಎಲ್ಲರೂ ಅನುಭವಿಸ್ತಾರೋ. ಮತ್ತು ನಾವು ಶಿವಕಾಶಿ ಸೋನಿ ಕಂಪನಿಯಿಂದ ಸಹ ಒಂದು ಕೆಲವು 4-5 ಜನ ಕರ್ಕೊಂಬಂದಿದ್ದೇವೆ. ಅವರು ಸುಮಾರು ಒಂದು 25-30 ವರ್ಷಗಳಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸಿಬಿಷನನ್ನು ಕೊಟ್ಟು ಇದರಲ್ಲೆಲ್ಲ ಮಾಡಿದವರು, ಅನುಭವ ಇದ್ದವರು. ಸೊ ಅವರು ನಮ್ಮ ಜೊತೆಗಿದ್ದಾರೆ, ಅವರೊಟ್ಟಿಗೆ ನಾವು ಸೇರಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ನಾವು ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ. ಇವಾಗ ಪುತ್ತೂರು ಬೇಡಿ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಪುತ್ತೂರು ಬೇಡಿಯನ್ನು ನೋಡೋದಕ್ಕೋಸ್ಕರನೇ ಬರ್ತಾರೆ. ಇವತ್ತು ಬೇಡಿ ನಡೆದ್ರೆ ಮರುದಿವಸ ಅದೇ ಸುದ್ದಿ ಆಗಿರುತ್ತೆ, ಕೇಳುವಾಗ ಎಷ್ಟು ಖುಷಿ ಆಗುತ್ತೆ ಅಂತ. ಅಲ್ಲ, ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ ಆಗಿ ಆಗುತ್ತೆ, ಡೆಫಿನೆಟ್ ಆಗಿ. ಹಾಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ, ಒಳ್ಳೇದಾಗುತ್ತೆ ಅಂತ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸರ್. ಬೆಡಿಗೆ ಎಲ್ಲ ರೀತಿಯಾದ ತಯಾರಿಗಳು ಕೂಡ ಆಗಿರುವಂಥದ್ದು, ತುಂಬ ಜನ ಬಂದು ನೋಡ್ತಾ ಇದ್ದಾರೆ ಕೂಡ ಯಾವ ರೀತಿಯಾಗಿ ಬೆಡಿಗೆ ತಯಾರಿ ಮಾಡ್ತಾರೆ ಅಂತ. ನಿಮ್ಮ ಒಂದು ಈ ತಯಾರಿಗಳ ಬಗ್ಗೆ ಹೇಳೋದಿದ್ರೆ ಅದರ ಬಗ್ಗೆ ಏನು ಹೇಳ್ತೀರಾ? ತಯಾರಿಗಳು ಸಾಮಾನ್ಯ ನಾವು ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 15 ತಯಾರಿಗಳು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇವಾಗ ನಾವು ಒಂದೊಂದು ವೆರೈಟಿ ನಮ್ಗೆ ಮಾಡಬೇಕಂತ ಹೇಳಿದ್ರೆ ಸುಮಾರು ಇಲ್ಲಿ ಒಂದು 50-60 ವೆರೈಟಿ ಅಂತ ಹೇಳಿದೆ.
ಮಾಡಬೇಕು ಅಂತ ನಿಜವಾಗಿ ಮಾಡಬೇಕಂತ ಹೇಳಿದ್ರೆ ಒಂದು ದಿವಸದಲ್ಲಿ ಒಂದರಿಂದ ಎರಡು ವೇಳೆ ಮಾತ್ರ ಮಾಡ್ಬೋದು. ಅದರಲ್ಲಿ ನಮಗೆ ಕೊನೆಗಳಲ್ಲಿ ಈ ವರ್ಷ ಸಹ ಸ್ವಲ್ಪ ತುಂಬ ವಿಳಂಬವಾಗಿ ನಮಗೆ ಗೊತ್ತಾಯ್ತು ಇಲ್ಲಿ ಹೇಗೆ ಬೆಳೆದು ಮಾಡಬೇಕು ಅಂತೇಳಿ. ಹಾಗಾಗಿ ಮಾಡುವಂಥ ಸಂದರ್ಭಗಳಲ್ಲಿ ತುಂಬ ಅಡಚಣೆಗಳಾಯಿತು, ಆದರೂ ನಾವು ಸ್ವಲ್ಪ ಮಾಡುವಂಥದ್ದನ್ನು 10 ದಿವಸದಲ್ಲಿ ಮಾಡಿ ಮುಗಿಸಿದ್ದೇವೆ. ಇನ್ನು ಸ್ವಲ್ಪ ದಿನ ಜಾಸ್ತಿ ಇದ್ದರೆ ನಮ್ಗೆ ಸ್ವಲ್ಪ ಜಾಸ್ತಿ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ಬೋದಾಗಿತ್ತು ಅಂದರೆ ನಮ್ಮ ಅಂದರೆ ಈಗ ಸುಮಾರು ಇಲ್ಲಿ 70 ಚಾನೆಲ್ಗಳನ್ನು ಜೋಡಿಸಿದ್ದೇವೆ. ಈ ಸ್ಟ್ಯಾಂಡ್ನಲ್ಲಿ ಒಂದೊಂದರಲ್ಲಿ ಸುಮಾರು 10 ಪೈಪ್ಗಳ ಹತ್ತಿರದಲ್ಲಿ ನಾವು ಜೋಡಿಸಿದ್ದೇವೆ. ಕೆಲವೊಂದು 5, ಕೆಲವೊಂದು 4 ಹೋಗ್ತದೆ. ಅದನ್ನು ಸಿಲಿಸಲ್ಲಿ ನಾವು 5 ಅಥವಾ 4 ಒಟ್ಟಿಗೆ ಹೋಗ್ತೇವೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ, ಇಲ್ಲಿ ಜೋಡಿಸಿದ್ದೇವೆ, ಫ್ಯೂಸ್ ಬಿಟ್ಟು ಕನೆಕ್ಷನ್ ಕೊಟ್ಟಿದ್ದೇವೆ. ಅದು ಮಾಡೋ ಸಂದರ್ಭದಲ್ಲಿ ಒಟ್ಟಿಗೆ ಹೋಗ್ತದೆ. ಅದು ಆತ್ರ ಹೋದ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸುಮಾರು ಒಂದು 100 ಫೀಟಿಗೂ ಮೇಲೆ ಹೋಗಿ 100 ಫೀಟ್ ಸ್ಪ್ರೆಡಿಂಗ್ ಇರ್ತದೆ. ಅದು ಒಟ್ಟಿಗೆ 4 ಅಥವಾ 5 ಹೀಗೆ ಹೊಡೆದಾಗ ನೋಡಿ ತುಂಬ ಚೆನ್ನಾಗಿ ಕಾಣ್ತದೆ. ಅಂದರೆ ಇದರಲ್ಲಿ ಸ್ಟ್ಯಾಂಡಲ್ಲಿ ಸಹ ಪ್ರತಿಯೊಂದು ಸ್ಟ್ಯಾಂಡಲ್ಲಿ ಇರುವಂಥ ಐಟಮ್ಗಳು ಬೇರೆ ಬೇರೆ ಕಲರ್ ಬೇರೆ ಬೇರೆ ಡಿಸೈನಲ್ಲಿದೆ. ಹೌದು ಹೌದು ಹೌದು, ಅದು ಸುಮಾರು 9 ಇಂಚಲ್ಲ. ಅದು ಅದರಲ್ಲಿ ಸುಮಾರು ಒಂದು 8-10 ವೆರೈಟಿ ಇದೆ. ಇನ್ನೂ ದಿನ ಜಾಸ್ತಿ ಇತ್ತು, ಇನ್ನೂ ಜಾಸ್ತಿ ವೆರೈಟಿ ಆಗ್ತಾ ಇತ್ತು. ಸೊ ಕೊನೆಗಳಿಗೆ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಸುಮಾರು ಒಂದು 8-10 ವೆರೈಟಿಗಳನ್ನು ಮಾಡಿದ್ದೇವೆ. ಅದು ಹೈಟ್ ಹೇಳಬೇಕಂತ ಇದಕ್ಕಿಂತ 4 ಪಟ್ಟು ಹೈಟ್ ಜಾಸ್ತಿ ಆಗ್ತದೆ, 4 ಪಟ್ಟು ಸ್ಪ್ರೆಡ್ಡಿಂಗ್ ಜಾಸ್ತಿ ಇರ್ತದೆ. ಅದು ನಾವೀಗ ಚಂದ್ರ ಅರ್ಧ ಚಂದ್ರ ಕಾಲದಲ್ಲಿ ಜೋಡಿಸಿದ್ದೇವೆ. ಅದನ್ನು ಸಹ ಹೀಗೆ ಮಾಡುವ ಸಂದರ್ಭದಲ್ಲಿ ಅದು 10 ಪೈಪ್ಗಳು ಒಂದೇ ಸರಿ ಬ್ಲಾಸ್ಟ್ ಆಗ್ತದೆ. ಅದು ಚಂದ್ರಾಕಾರದಲ್ಲಿ ಪ್ರತಿಯೊಂದು ಕಲರ್ ಕಲರ್ ಬಾಲ್ಸ್ಗಳು ಹೋಗುವಂಥದ್ದು, ಅದು ನೋಡಿ ತುಂಬ ಚೆನ್ನಾಗಿರ್ತದೆ. ಹೈಟ್ ಇಷ್ಟು ಹೋಗೋದಿಲ್ಲ, ಅದು ನೋಡಿ ತುಂಬ ಚೆನ್ನಾಗಿರ್ತದೆ. ಮತ್ತು ಅದರಲ್ಲೂ ಸಹ ಅಷ್ಟೇ, ಒಂದೊಂದು ಚಾನಲ್ ಇರುವಂಥ ಐಟಮ್ಗಳು ಬೇರೆ ಬೇರೆ ಕಲರ್ ಬೇರೆ ಬೇರೆ ವೆರೈಟಿ ಇದೆ. ಇವಾಗ ಪ್ರತಿ ವರ್ಷ ಜಾತ್ರೆಯಲ್ಲಿ ಕೂಡ ನೀವು ಒಂದು ಈ ಒಂದು ಬೇಡಿಕೆಯ ವ್ಯವಸ್ಥೆಯನ್ನು ಮಾಡ್ತೀರಲ್ವಾ, ಈ ಬಾರಿ ಇದ್ದು ಸ್ಪೆಷಲ್ ಆದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಇದರಲ್ಲಿ ಸ್ಪೆಷಲ್ ಆಗಿರುವಂತದ್ದು ಸ್ಪೆಷಲ್ ಆಗಿರುವಂತಹ ನಾವು ಈ ಸ್ಟ್ಯಾಂಡಲ್ ಜೋಡಿಸಿದ್ರೆ ಸಹ ಕೆಲವೊಂದು ಕಲರ್ಗಳು ಹೊಸದಾಗಿದೆ. ಮತ್ತೆ ಮುಂದುವರೆ ವರ್ಷದ ಅಂತ ನೀವು ಟ್ಯೂಬ್ ಹೇಳಿದಿಲ್ಲ, ಇವಾಗ ಆ ಕಬ್ಬಿಣದ ರಾಡ್ಗಳಲ್ಲಿ ನಾವು ಕೆಲವೊಂದು ಜೋಡಿಸಿದ್ದೇವೆ. ಮುಂದುವರೆ ಇರುವಂತದ್ದೆಲ್ಲ ಅಷ್ಟು ಹೊಸ್ತೇನೆ ಈ ವರ್ಷ. ಮತ್ತೆ ಇದರಲ್ಲಿ ಸಹ ಸುಮಾರು ವೆರೈಟಿಗಳು ಹೊಸದಾಗಿದೆ. ಹೌದು, ಸುಮಾರು ಒಂದು 15-20 ವೆರೈಟಿಗಳು ಹೊಸದಾಗಿದೆ. ಟೋಟಲ್ ಆಗಿ ಎಷ್ಟು ವೆಚ್ಚದ ಪಟಾಕಿಗಳಿದೆ ಇದರಲ್ಲಿ? ಕಲರ್ ಐಟಮ್ಸ್ ಸುಮಾರು 6 ಲಕ್ಷ 10 ಸಾವಿರ ಕಲರ್ ಐಟಮ್ಸ್ ಇದೆ. ಹೌದು ಹೌದು. ಬೇಡಿ ಪ್ರದರ್ಶನ ಆಗುವಂತ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ, ಹಾಗೇನೆ ಬೆಡಿ ಆಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು, ಹಾಗೇನೆ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವುಗಳಿಗೆ ಬೇಕಾದಂತಹ ಸುರಕ್ಷತೆಯನ್ನು ಮಾಡುವುದಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಸೇರಿರುವಂತದ್ದು. ಹಾಗಾಗಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಹಾಗೇನೆ ಸಿದ್ಧತೆಗಳು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಪುತ್ತೂರು ಬೆಡಿ ಅಂತ ಹೇಳಿದ್ರೆ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತದ್ದು, ನಿಮ್ಮ ಕಡೆಯಿಂದ ಯಾವೆಲ್ಲ ಸಿದ್ಧತೆಗಳು? ನಮ್ಮ ಕಡೆಯಿಂದ ಅಂದ್ರೆ ಇಲ್ಲಿ ಪಟಾಕಿ ಸಿಡುವಾಗ ಏನೇ ಅನಾಹುತ ಆಗದಂತೆ ನಮ್ಮ ಪ್ರತಿಯೊಂದು ವಸ್ತು ಐಟಮ್ ಯಾವ ಥರ ಬೆಂಕಿ ಆದರೂ ನಾವು ಆರಿಸುವಂಥದ್ದು ನಮ್ಮಲ್ಲಿ ತಯಾರಾಗಿ ರೆಡಿಯಾಗಿರ್ತೇವೆ. ಅದು ಅಂದಾಗೆ ನಮ್ಮ ಸಿಬ್ಬಂದಿಯವರು ಎನಿ ಟೈಮ್ 24 ಅವರ್ಸ್ ಎಲ್ಲದಕ್ಕೂ ಎಲ್ಲಿ ಬೆಂಕಿ ಮಾತ್ರ ಅಲ್ಲ, ಯಾವ ರೆಸ್ಕ್ಯೂ ಕರೆ ಇದ್ದರೂ ನಾವು ರೆಸ್ಕ್ಯೂ ಮಾಡೋಕ್ಕೆ ರೆಡಿಯಾಗಿ ಬರ್ತೇವೆ. ಹಂಗಾಗಿ ಇಲ್ಲಿ ಪಟಾಕಿ ಸಿಡಿದಾಗ ಹೋದ ವರ್ಷವೂ ಪ್ರತಿ ವರ್ಷಂ ಪ್ರತಿ ನಾವು ಬಂದು ಇಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಹಕಾರ ಮಾಡಿ ಅವರಿಗೆ ಏನೋ ಅನಾಹುತ ಆಗದಂತೆ ನಾವು ತಡೆಗಟ್ತೇವೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ಕೈಗೊಂಡಿದ್ದೀರಾ? ನೋಡಿ, ಮುನ್ನೆಚ್ಚರಿಕೆ ಕ್ರಮಗಾಗಿ ಗಾಡಿಯಲ್ಲಿ ಪೂರ್ತಿ ನೀರು ತುಂಬಿದೆ, ಹಂಗೇ ಫೋಮ್ ಇದೆ, ಮತ್ತು ಸಿ ಓಟ್ ಅಂದ್ರೆ ಗೊತ್ತಾಗ ಕಾರ್ಬನ್ ಡೈಆಕ್ಸೈಡ್, ಇದನ್ನೆಲ್ಲ ಪ್ರತಿಯೊಂದು ಐಟಮ್ ನಾವು ಮುನ್ನೆಚ್ಚರಿಕೆಯಾಗಿ ತಗೊಂಡ್ಬಂದಿದ್ದೇವೆ. ಎಷ್ಟು ಜನ ಸಿಬ್ಬಂದಿ? ನಾವು ಈಗ 6 ಮಂದಿ ಸಿಬ್ಬಂದಿ ಬಂದಿದ್ದೇವೆ. 6 ಮಂದಿ ಸಿಬ್ಬಂದಿ ಬಂದಿದ್ದೇವೆ. ವೆಲ್ಕಮ್. ವೀಕ್ಷಕರೇ, ಪುತ್ತೂರು ಬೆಡಿ ಅಂತ ಹೇಳಿದ್ರೆ ಆಕಾಶದಲ್ಲಿ ವರ್ಣರಂಜಿತ ಮೂಡೋದ್ರ ಜೊತೆಗೆ ದಾಮ್ ಧೂಮ್ ಶದ್ದು ಕೇಳಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಅದು ಮೈ ನವಿರೇಳಿಸೋ ರೀತಿಯಲ್ಲಿ ಇರುತ್ತೆ. ಈ ಒಂದು ಸ್ಫೋಟಕದ ರುವಾರಿ ಆಗಿರುವಂತ ದರೇಶ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಪುತ್ತೂರು ಬೆಡಿ ಅಂತ ಹೇಳಿದ್ರೆ ಪುತ್ತೂರಿನವರು ಮಾತ್ರ ಅಲ್ಲ, 10 ಊರಿನಿಂದ ಬರ್ತಾರೆ ನೋಡ್ಬೇಕು ಅಂತ. ನಿಮ್ಮ ಒಂದು ಸ್ಫೋಟಕದ ವ್ಯವಸ್ಥೆಗಳ ಬಗ್ಗೆ ಹೇಳೋದಾದ್ರೆ? ನಮ್ದೇನಿಲ್ಲ, ಫಿನಿಷಿಂಗ್ ನಮಗೆ ಸಿಕ್ಕಿದೆ ಈ ವರ್ಷ. ಕಲರಿಂಗ್ ಎಲ್ಲ ಅವರಿಗೆ, ಫಿನಿಷಿಂಗ್ ನಮಗೆ. ಫಿನಿಷಿಂಗ್ ವರ್ಷ ಸಹ ಹೇಗೆ ಆಗ್ತದೆ ಅದೇ ಟೈಪಲ್ಲಿ ಈ ವರ್ಷ ಸಹ ಆಗ್ತದೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ನಡೀತಾ ಇದೆ, ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಅದಕ್ಕೆ ಹೇಗೆಲ್ಲ ಬೇಕು ಅದರ ಕಾರ್ಯ ಎಲ್ಲ ನಡೀತಾ ಇದೆ. ಎಷ್ಟಿದೆ ಅಂತ ಸ್ಫೋಟಕಗಳು ಎಷ್ಟಿರುತ್ತೆ ಈ ಬಾರಿ? ಈ ಬಾರಿ ಹೇಳಿದರೆ ನಮಗೆ ಫಿನಿಷಿಂಗ್ ಮಾತ್ರ, ಫಿನಿಷಿಂಗ್ ನಮಗೆ. ಫಿನಿಷಿಂಗ್ ಹೇಳಿದರೆ ಅದರಲ್ಲಿ ಸುಮಾರು ಐಟಮ್ ಇದೆ, ಎಂಡಿಂಗ್ ಇಡೀ ಇದು ಆಗುವಂಥದ್ದು ಐಟಮ್ ಎಲ್ಲ ಇದೆ. ನಿಮ್ಮ ಟೀಮ್ ಬಗ್ಗೆ ಹೇಳೋದಾದರೆ? ಅದೇ, ಎಲ್ಲರೂ ಇದ್ದಾರೆ, 10-20 ಜನ ಕೆಲಸದವರು ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ.
ಒಳ್ಳೆ ರೀತಿಯಲ್ಲಿ ಆಗಬೇಕು ಅಲ್ಲಿ ನಮ್ದೊಂದು ಇದು ಅಷ್ಟೇ. ಓಕೆ, ನೀವು ಪುತ್ತೂರಿನವರೇ ಆಗಿರೋದ್ರಿಂದಾಗಿ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಪುತ್ತೂರು ಬೇಡಿ ಪುತ್ತೂರು ಜಾತ್ರೆ ಅಂದರೆ? ಪುತ್ತೂರು ಬೇಡಿ ಅದೇ ಕಳೆದ ವರ್ಷ ಸಹ ನಾವೇ ಮಾಡಿದ್ದು, ಕಳೆದ ವರ್ಷ ಪುತ್ತೂರು ಬೇಡಿ ಫುಲ್ ನಾವೇ ಮಾಡಿದ್ದು. ಈ ವರ್ಷ ಅದೇ ಅರ್ಧ ಅವರಿಗೆ ಅರ್ಧ ನಮಗೆ ಅಲ್ಲಿ ಬಂದಿದೆ, ಆದ ಕಾರಣ ಫಿನಿಷಿಂಗ್ ನಮಗೆ ಬಂದಿದೆ ಏನೋ ದೇವರ ಇದು, ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಅಂದಾಜು ವೆಚ್ಚ ಹೇಳ್ಬೋದಾ? ಅಂದಾಜು ವೆಚ್ಚ ನಮ್ಮದು 2.5 ಲಕ್ಷ, ನಮಗೆ ಫಿನಿಷಿಂಗ್ 2.5 ಲಕ್ಷದ್ದು ಅಂದಾಜು. ವೀಕ್ಷಕರೇ, ಪುತ್ತೂರು ಬೆಡಿಯ ಸಂಭ್ರಮವನ್ನ ನೋಡಿದ್ರಲ್ಲ, ಪ್ರತಿಯೊಬ್ಬ ಭಕ್ತರು ಕೂಡ ಕ್ಷೇತ್ರಕ್ಕೆ ಮಹಾಲಿಂಗೇಶ್ವರ ದೇವರನ್ನ ನೋಡೋದಿಕ್ಕೆ ಬರ್ತಾರೆ, ಭಕ್ತಿಯಿಂದ ಕೈ ಮುಗಿತಾರೆ, ಹಾಗೇನೆ ಪುತ್ತೂರಿನ ಬೆಡಿಯನ್ನ ಕಣ್ತುಂಬಿಕೊಳ್ತಾರೆ. ಪ್ರತಿ ವರ್ಷ ಕೂಡ ಪುತ್ತೂರಿನ ಬೆಡಿಯನ್ನೊಮ್ಮೆ ನೋಡಬೇಕು ಅಂತ ತುಂಬಾ ಜನ ಬರೋದಿದೆ. ಹಾಗಾಗಿ ಈ ವರ್ಷ ಪುತ್ತೂರಿನ ಬೆಡಿ ಯಾವ ರೀತಿಯಾಗಿತ್ತು ಅಂತ ನೋಡಿದ್ರಲ್ಲ, ವರ್ಣರಂಜಿತವಾದಂತಹ ಚಿತ್ತಾರಗಳು ಆಗಸದಲ್ಲಿ ಯಾವ ರೀತಿಯಾದಂತಹ ಕಲರ್ಫುಲ್ ಲೋಕವನ್ನ ಸೃಷ್ಟಿ ಮಾಡಿತ್ತು ಅಂತ. ಎಸ್ ಸುಮಾರು 8.5 ಲಕ್ಷ ವೆಚ್ಚದಲ್ಲಿ ಈ ಒಂದು ಪುತ್ತೂರು ಬೆಡಿ ನಡೆದಿರುವಂತದ್ದು. ಹಾಗೇನೆ ಪುತ್ತೂರು ಬೆಡಿಗೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಇರುತ್ತೆ, ಬೆಡಿಯನ್ನ ಮಾಡೋದೇನು ಹೌದು, ಆದ್ರೆ ಇದಕ್ಕೆ ಸಿದ್ಧತೆಗಳು ಬೇಕಾಗುತ್ತೆ, ಹಾಗೇನೆ ಎಲ್ಲಾ ರೀತಿಯಾದ ತಯಾರಿಗಳನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಈ ಬಾರಿಯ ಪುತ್ತೂರಿನ ಬೆಡಿ ನಡೆದಿರುವಂತದ್ದು. ನೀವು ಕೂಡ ಪುತ್ತೂರಿನ ಬೆಡಿಯನ್ನ ಕಣ್ತುಂಬಿಕೊಂಡ್ರಲ್ಲ. ಎಸ್ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು, ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್, ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1-4 ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ. 574-203, ಮೊಬೈಲ್ 7338085983, 9448485983, ಇಮೇಲ್ abgschoolputtooru@gmail.com, ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.